ನಾನು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳೇ ನನಗೆ ಶ್ರೀರಕ್ಷೆ ಆಗಲಿದೆ ಅಂತ ಮಾಜಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಆಕಾಂಕ್ಷಿ ಎಸ್ಆರ್ ಶ್ರೀನಿವಾಸ್ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿ ಮಾತನಾಡಿದ್ರು. ಈ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ನೀಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಮತದಾರರು ನನ್ನನ್ನ ಕೈ ಹಿಡಿಯುತ್ತಾರೆ. ಈಗಾಗಲೇ ನಾನು ಹಿಂದೆ ಇದ್ದ ಪಕ್ಷಕ್ಕೆ ರಾಜೀನಾಮೆ ನೀಡಿದಂತಹ ನೂರಾರು ಜನರು ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನನ್ನೊಟ್ಟಿಗೆ ಆಗಮಿಸುತ್ತಿರುವುದು ಹೆಚ್ಚಿನ ಶಕ್ತಿ ಬಂದಂತಾಗಿದೆ ಅಂತ ತಿಳಿಸಿದ್ರು. ಕಾಂಗ್ರೆಸ್ ಸೇರ್ಪಡೆ ಆಗಿದ್ರೆ ಹೆಂಗಿದೆ ರೆಸ್ಪಾನ್ಸ್ ಹಳ್ಳಿಗಳಲ್ಲಿ? ಚೆನ್ನಾಗಿದೆ, ನಮಗೆ ಮೊದಲಾಗಿತ್ತು ಈಗ ಹಂಗೆ ಅದಕ್ಕೆ ಚೆನ್ನಾಗಿದೆ. ಅಲ್ಲ, ಈಗ ಎರಡೂ ಪಕ್ಷದವರು ಕೂಡ ಒಂದಾಗಿದ್ದಾರೆ. ಅಂದರೆ 100% ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಸೇರಿ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ರೆಸ್ಪಾನ್ಸ್. ಕೊಪ್ಪ ಗ್ರಾಮ ಪಂಚಾಯತ್ ತಮ್ಮ ಅಭಿವೃದ್ಧಿ ಕಾರ್ಯಗಳು ಏನಾಗಿದೆ ಸರ್? ನಾವು ಕೊಪ್ಪ ಪಂಚಾಯಿತಿ ಪೂರಾ ಅಭಿವೃದ್ಧಿ ಮಾಡಿದ್ವಿ. ಎರಡು ರೋಡ್ ಬಿಟ್ಟರೆ ಪೂರಾ ಕೊಪ್ಪದಲ್ಲಿ ಪೂರ ಕೆಲಸ ಮಾಡಿದ್ವಿ. ಮತ್ತು ಈಗ ಮೇನ್ ರೋಡಿಗೆ ಕಾಂಕ್ರೀಟ್ ರಸ್ತೆ ಮಾಡ್ತಾಯಿದ್ವಿ. ಕೊಪ್ಪ ಗೇಟಿಂದ ಕೊಳಂಕೆರೆ ಕಾಲೋನಿಯಲ್ಲೇ ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಎಲ್ಲ ಕಡೆಗೂ ಕಾಂಕ್ರೀಟ್ ರಸ್ತೆ ಮಾಡಿದ್ವಿ. ನೀವೇ ನೋಡ್ತಾ ಇದ್ದೀರ, ಕಾಂಕ್ರೀಟ್ ರಸ್ತೆ ಇಲ್ಲಿ ರಸ್ತೆ ಇಲ್ಲ. ಇದಕ್ಕೆ ಒಂದೇ ಒಂದು ರಸ್ತೆ ಬೇಕು. ಈ ಕಡೆಯಿಂದ ಟಾರ್ ಮಾಡಿದ್ವಿ, ಕೊಪ್ಪದಿಂದ ಲಿಂಕ್ ರಸ್ತೆ ಮಾಡಬೇಕು. ಇದನ್ನು ಕೂಡ ಕಾಂಕ್ರೀಟ್ ಸೇರಿಸಿದ್ವಿ. ಸೊ ಇಷ್ಟು ದಿನ ರಾಜೀನಾಮೆಯನ್ನು ಕೊಡ್ತಿದ್ರು ಜೆ ಡಿ ಎಸ್ ಪಕ್ಷಕ್ಕೆ, ಈಗ ಸೇರ್ಪಡೆ ಕಾರ್ಯಕ್ರಮ ಏನೋ ನಡೀತಾ ಇದೆ ಕಾಂಗ್ರೆಸ್ಸಿಗೆ. ಈಗೆಲ್ಲ ನಾವು ಪಂಚಾಯತಿಗೆ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ರು ಅವರೆಲ್ಲರೂ ಕಾಂಗ್ರೆಸ್ಸಿಗೆ ಮಾಡ್ತಾ ಇದ್ವಿ. ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಸಿಗೆ. ಕೊಪ್ಪ ಗ್ರಾಮ ಪಂಚಾಯತ್ ಎಷ್ಟು ಜನ ಸೇರ್ಪಡೆ ಸರ್, ಬೇರೆ ಬೇರೆ ಪಕ್ಷಗಳಿಂದ ಬಂದಂತ? ಸರಿ, ಅಲ್ಲ, ಬೇರೆ ಬೇರೆ ಪಕ್ಷದವರು ಬಂದು ಸೇರ್ಕೊಂಡವ್ರೆ. ಇನ್ನು ಮುಖಂಡ ಕೊಪ್ಪ ವೆಂಕಟೇಶ್ ಮಾತನಾಡಿ, ವಾಸಣ್ಣ ಅವರಿಂದ ಜೆ ಡಿ ಎಸ್ ಪಕ್ಷ ಇತ್ತೆ ಹೊರತು ಜೆ ಡಿ ಎಸ್ ನಿಂದ ವಾಸಣ್ಣ ಆಗಿರಲಿಲ್ಲ. ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತ್ಯಧಿಕ ಲೀಡನ್ನ ನೀಡುವ ಮೂಲಕ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಮಾಡುತ್ತೇವೆ ಅಂತ ತಿಳಿಸಿದ್ರು. ಒಂದು ಜೆ ಡಿ ಎಸ್ಗೆ ರಾಜೀನಾಮೆ ಕೊಡುವ ಅಂತ ಮಾಡಿದ್ವಿ. ಅವತ್ತು ಒಂದು 380 ಜನ ನಾವು ಜನತಾದಳಕ್ಕೆ ನಾವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ನಾವು ರಾಜೀನಾಮೆ ಕೊಟ್ಟಿದ್ದು. ಇವತ್ತು ಅದಕ್ಕಿಂತ ಹೆಚ್ಚಿನದಾಗೆ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟಂಥವ್ರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ಗೆ ನಾವು ಸೇರ್ಪಡೆ ಆಗ್ತಾ ಇದ್ದೀವಿ. ಅದಲ್ಲದೆ ಇಲ್ಲಿ ಮೂಲ ಕಾಂಗ್ರೆಸ್ನವ್ರು ಕೂಡ ಇದ್ದಾರೆ. ನಾವು ಅವರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಶಕ್ತಿ ಇನ್ನೂ ಡಬಲ್ ಆಗಿದೆ. ಈಗ ನಾವಂತೂ ಈ ಬಾರಿ ಈ ತಾಲೂಕಿನಲ್ಲಿ ಏನು ಬೇರೆಯವರೇನು ಅಂದ್ಕೊಂಡಿದ್ರಲ್ವ, ಜನತಾದಳದಿಂದ ವಾಸಣ್ಣ ಅಂದ್ಕೊಂಡಿದ್ರಲ್ವ, ಈ ಒಂದು ಚುನಾವಣೆಯಲ್ಲಿ May 13 ಅದರ ರಿಸಲ್ಟ್ ತೋರಿಸ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಮುಖಂಡರಾದ ಪಣಗಾರ್ ವೆಂಕಟೇಶ್, ಹರ್ಷ, ಸಿ ಕೆ ಗೌಡ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.